Hello, my dear students. Welcome to Pallavi Pallavi Tutorials. Second PUC Arthashastra, 2024 Varshika Parikshike Sambandhapattante, Bhaga C alli ottu 9 prashnegalanna nimage exam alli keltare, adaralli 5 prashnegalige neevu uttaravanna baribeku. 9 prashnegalu anta bandaga 9 adhyayagalinda baruva ella 4 ankada bahu aayike prashne hagu uttaragalanna nanu nimage kodta idini. So idu part 6ne video agirutte. ಕಾರಣ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಲ್ಲಿ ಬರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳಿದ್ದೀನಿ. ಮೊದಲನೇ ಅಧ್ಯಾಯ ಪರಿಚಯದಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಾಲ್ಕು ಅಂಕದ್ದು. ಸೊ ಪರಿಚಯ ಅಧ್ಯಾಯದಲ್ಲಿ ಬರುವ ಎಲ್ಲ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಪಾರ್ಟ್ ಒನ್ ಅಲ್ಲಿ. ಅನುಭೋಗಿಯ ವರ್ತನೆಯ ಸಿದ್ಧಾಂತ, ನಾಲ್ಕು ಅಂಕದ ಒಂದು ಪ್ರಶ್ನೆ ಬರುತ್ತೆ. ಈ ಅಧ್ಯಾಯದಲ್ಲಿ ಬರುವ ಎಲ್ಲ ಅಂಕದ ನಾಲ್ಕು ಅಂಕದ ಪ್ರಶ್ನೆ ಹಾಗೂ ಉತ್ತರಗಳನ್ನ ಕೊಟ್ಟಿದ್ದೀನಿ ಪಾರ್ಟ್ ಟೂ ಅಲ್ಲಿ. ಉತ್ಪಾದನೆ ಮತ್ತು ವೆಚ್ಚಗಳು, ಈ ಅಧ್ಯಾಯದಲ್ಲೂ ನಾಲ್ಕು ಅಂಕದ ಒಂದು ಪ್ರಶ್ನೆ ಬರುತ್ತೆ. ಈ ಅಧ್ಯಾಯದ ಎಲ್ಲಾ ಪ್ರಶ್ನೆ ಹಾಗೂ ಉತ್ತರಗಳನ್ನ ಪಾರ್ಟ್ ತ್ರೀ ಅಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಅಧ್ಯಾಯ 5 ಮಾರುಕಟ್ಟೆ ಸಮತೋಲನ, ಈ ಅಧ್ಯಾಯದಲ್ಲಿ ಬರುವ ಎಲ್ಲ ನಾಲ್ಕು ಅಂಕದ ಪ್ರಶ್ನೆ ಹಾಗೂ ಉತ್ತರಗಳನ್ನ ಪಾರ್ಟ್ 4 ಅಲ್ಲಿ ಕೊಟ್ಟಿದ್ದೀನಿ. ಕಾರಣ ನಾಲ್ಕನೇ ಅಧ್ಯಾಯದಿಂದ ಯಾವುದೇ ರೀತಿಯ ನಾಲ್ಕು ಅಂಕದ ಪ್ರಶ್ನೆ ಬರೋದಿಲ್ಲ. ನೆಕ್ಸ್ಟ್ ಪಾರ್ಟ್ 5 ಅಲ್ಲಿ ಪೀಠಿಕೆ ಅಧ್ಯಾಯದಿಂದ ಬರುವ ಎಲ್ಲ ನಾಲ್ಕು ಅಂಕದ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳನ್ನ ಕೊಟ್ಟಿದ್ದೀನಿ. ಹಾಗೆ ಪಾರ್ಟ್ 6 ವಿಡಿಯೋದಲ್ಲಿ ನಿಮಗೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ, ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲಾ ರೀತಿಯ ನಾಲ್ಕು ಅಂಕದ ಪ್ರಶ್ನೆ ಹಾಗೂ ಉತ್ತರಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಆ ಅಧ್ಯಾಯದಲ್ಲಿ ನಿಮಗೆ 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಕೊಟ್ಟಿದ್ದೀನಿ. ಅಂದ್ರೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಧ್ಯಾಯದಲ್ಲಿ 3 ಪ್ರಶ್ನೆಗಳಿಗೆ ಮಾತ್ರ 4 ಅಂಕಕ್ಕೆ ಬರುತ್ತೆ ಅಂತ ಹೇಳಿ ಉತ್ತರವನ್ನ ಹೇಳಿದ್ದೀನಿ. ಕಾರಣ ಈ ಅಧ್ಯಾಯದಲ್ಲಿ 6 ಅಂಕದ ಪ್ರಶ್ನೆಯನ್ನು ಒಂದು ಬರೋದ್ರಿಂದ ಅಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳು ಬರುತ್ತೆ, ಅದಕ್ಕೋಸ್ಕರ ಬಿಟ್ಟಿರುವಂತದ್ದು. ಈ ವಿಡಿಯೋ ಪಾರ್ಟ್ 7 ವಿಡಿಯೋ ಆಗಿರುತ್ತೆ. ಹಣ ಮತ್ತು ಬ್ಯಾಂಕಿಂಗ್, ಈ ಅಧ್ಯಾಯದಲ್ಲಿ ಬರುವಂತಹ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಮಕ್ಕಳೇ, 4 ಅಂಕಕ್ಕೆ ಇಲ್ಲಿ ಕೇಳುವಂತಹ ಚಾನ್ಸಸ್ ಇರುವಂತಹ ಪ್ರಶ್ನೆಗಳು 2 ಪ್ರಶ್ನೆಗಳು ಮಾತ್ರ. ಹಾಗಾದ್ರೆ ಈ ಅಧ್ಯಾಯದಲ್ಲಿ 2 ಪ್ರಶ್ನೆ ಇರೋದ ಕೇಳಿದ್ರೆ ಇಲ್ಲ, ಈ ಅಧ್ಯಾಯದಲ್ಲೂ ಕೂಡ 6 ಅಂಕದ ಪ್ರಶ್ನೆಗಳು ಬರೋದ್ರಿಂದ ಈ ಹಣದ ಕಾರ್ಯಗಳಾಗಿರಬಹುದು ಇದೆಲ್ಲವೂ ಕೂಡ 6 ಅಂಕಕ್ಕೆ ಕೇಳೋದ್ರಿಂದ ಆ ಪ್ರಶ್ನೆಯನ್ನ ನಾನು 6 ಅಂಕದಲ್ಲೇ ಹೇಳ್ತೀನಿ. ಈ ಅಧ್ಯಾಯದಲ್ಲಿ ಬಹುಮುಖ್ಯ ಪ್ರಶ್ನೆ ಅಂತ ಹೇಳಿದ್ರೆ ಒಂದು RBI ನ ಕಾರ್ಯಗಳು, ಇನ್ನೊಂದು ಅಂತ ಹೇಳಿದ್ರೆ ಹಣದ ಕಾರ್ಯಗಳು, ಹೌದಲ್ವಾ? ಸೊ ಹಣದ ಕಾರ್ಯಗಳು ಪ್ರಶ್ನೆಗೆ ಉತ್ತರವನ್ನ ಡೀಟೇಲ್ ಆಗಿ 6 ಅಂಕದ ಪ್ರಶ್ನೆಗಳನ್ನ ಕೊಡುವಾಗ ಕೊಡ್ತೀನಿ. ಸೊ ಇಲ್ಲಿ ಇವಾಗ ಹಣ ಮತ್ತು ಬ್ಯಾಂಕಿಂಗ್ ಅಲ್ಲಿ ಬರುವ ಬಹುಮುಖ್ಯ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ RBI ನ ಕಾರ್ಯಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಸೀನಿಯರ್ಸ್ಗೆ 2023 ಆನುವಲ್ ಎಕ್ಸಾಮ್, ವಾರ್ಷಿಕ ಪರೀಕ್ಷೆಯಲ್ಲಿ ನಡೆದಿರುವಂತಹ ಎಕ್ಸಾಮ್ ಅಲ್ಲೂ ಕೂಡ RBI ನ ಕಾರ್ಯಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳ್ಕೊಂಡು ಕೇಳಿದ್ದಾರೆ. ಹಾಗಾಗಿ ಬಹುಮುಖ್ಯವಾಗಿ ಈ ಪ್ರಶ್ನೆಗೆ ಉತ್ತರವನ್ನ ಫಸ್ಟ್ ನೋಡೋಣ. RBI ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಜಗತ್ತಿನ ಪ್ರತಿಯೊಂದು ದೇಶವು ಒಂದು ಕೇಂದ್ರ ಬ್ಯಾಂಕ್ ಅನ್ನು ಹೊಂದಿರುತ್ತದೆ. ಈ ಬ್ಯಾಂಕು ದೇಶದ ಅತ್ಯುನ್ನತ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಏನು? ಜಗತ್ತಿನ ಪ್ರತಿಯೊಂದು ದೇಶವು ಒಂದು ಕೇಂದ್ರ ಬ್ಯಾಂಕ್ ಅನ್ನು ಹೊಂದಿರುತ್ತದೆ. ಈ ಬ್ಯಾಂಕು ದೇಶದ ಅತ್ಯುನ್ನತ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಹಾಗಾದ್ರೆ ಸ್ಥಾಪನೆ ಅಂತ ಹೇಳ್ಕೊಂಡು ಬರೀರಿ. ಹೇಗೆ ಬರೀತೀರಿ ಸ್ಥಾಪನೆಯನ್ನ? ಭಾರತದಲ್ಲಿ ರಿಸರ್ವ್ ಬ್ಯಾಂಕು 1935 April 1 ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿ ಸ್ಥಾಪಿಸಲ್ಪಟ್ಟಿತ್ತು. ಅದಕ್ಕೋಸ್ಕರ ಇಲ್ಲಿ ಖಾಸಗಿ ಅಂತ ಬರೆದಿದ್ದೀನಿ. ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿ ಸ್ಥಾಪಿಸಲ್ಪಟ್ಟಿತ್ತು. ಸ್ವಾತಂತ್ರ್ಯ ನಂತರ ದೇಶಕ್ಕೆ ಒಂದು ಸರ್ಕಾರಿ ಬ್ಯಾಂಕಿನ ಅವಶ್ಯಕತೆ ಇತ್ತು. ಆ ಅವಶ್ಯಕತೆ ಉಂಟಾದುದರಿಂದ ಸರ್ಕಾರ ರಿಸರ್ವ್ ಬ್ಯಾಂಕ್ ಅನ್ನು 1949 ಜನವರಿ 1 ರಾಷ್ಟ್ರೀಕರಿಸಿ ಕೇಂದ್ರ ಬ್ಯಾಂಕ್ ಆಗಿ ಪರಿವರ್ತಿಸಿತು. RBIನ ಕಾರ್ಯಗಳು, ಮೊದಲನೇದಾಗಿ ನೋಟುಗಳ ಮುದ್ರಣ ಮತ್ತು ಚಲಾವಣೆ, ನಾಣ್ಯಗಳನ್ನು ಟಂಕಿಸುವ ಅಧಿಕಾರ ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಇದೆ. ಒಟ್ಟಾರೆ ನೋಟುಗಳನ್ನು ಚಲಾವಣೆಗೆ ತರುವ ಭಾರತದ ಏಕಮಾತ್ರ ಸಂಸ್ಥೆ RBI ಆಗಿದೆ. ಎಕ್ಸ್ಟ್ರಾ ನೀವೇನು ಬೇಕಾದರೂ ಬರೀಬಹುದು. ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದಲ್ಲಿ ನೋಟುಗಳನ್ನು ಮುದ್ರಣ ಮಾಡಿ ಚಲಾವಣೆಗೆ ತರುವಂತಹ ಪರಮಾಧಿಕಾರವನ್ನು ಹೊಂದಿದೆ. ಉದಾಹರಣೆಗೆ 10, 20, 50, 100, 500, 1000, 2000 ರೂಪಾಯಿ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತಹ ಕೆಲಸವನ್ನು ನಿರ್ವಹಿಸುತ್ತದೆ. ನೆಕ್ಸ್ಟ್ ಎರಡನೇ ಪಾಯಿಂಟು, ಸಾಲ ನಿಯಂತ್ರಣ. ಸಾಲ ನಿಯಂತ್ರಣವು ರಿಸರ್ವ್ ಬ್ಯಾಂಕಿನ ಇನ್ನೊಂದು ಮಹತ್ವದ ಕಾರ್ಯವಾಗಿದೆ. ಅಂದರೆ ಈ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವ ಸಾಲವನ್ನು ನಿಯಂತ್ರಿಸುವ ಕೆಲಸವನ್ನ ನಿರ್ವಹಿಸುತ್ತದೆ. ಯಾವುದು? RBI. ಮೂರನೇ ಪಾಯಿಂಟು, ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯ. ಭಾರತೀಯ ರಿಸರ್ವ್ ಬ್ಯಾಂಕ್ ಸರ್ಕಾರದ ಪ್ರತಿನಿಧಿ ಮತ್ತು ಬ್ಯಾಂಕ್ ಆಗಿ ಸರ್ಕಾರದ ನಗದು ಹಣವನ್ನು ಠೇವಣಿಯಾಗಿ ಇಟ್ಟುಕೊಳ್ಳುತ್ತದೆ. ವಿದೇಶಿ ವಿನಿಮಯ ಪಾಲಕ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ದೇಶದ ಕೇಂದ್ರ ಬ್ಯಾಂಕ್ ಆಗಿ ದೇಶದ ಅಮೂಲ್ಯ ವಿದೇಶಿ ವಿನಿಮಯವನ್ನು ಸುರಕ್ಷಿತವಾಗಿ ಕಾಪಾಡುತ್ತದೆ. ದೇಶದ ಕೇಂದ್ರ ಬ್ಯಾಂಕ್ ಆಗಿ ರಿಸರ್ವ್ ಬ್ಯಾಂಕ್ ವಿದೇಶಿ ಹಣವನ್ನು ಸಂಗ್ರಹಿಸುವುದು ಮತ್ತು ಒಂದು ದೇಶದ ಹಣವನ್ನು ಇನ್ನೊಂದು ದೇಶದ ಹಣಕ್ಕೆ ಪರಿವರ್ತಿಸುವುದು ಹಾಗೂ ವಿದೇಶಿ ವ್ಯಾಪಾರಕ್ಕೆ ಬೇಕಾದ ವಿದೇಶಿ ಹಣವನ್ನು ಒದಗಿಸುವ ಕೆಲಸವನ್ನು ನಿರ್ವಹಿಸುತ್ತದೆ. ಬ್ಯಾಂಕ್ಗಳ ಬ್ಯಾಂಕ್ ಅಂತ ಹೇಳಿದ್ರೆ ಭಾರತೀಯ ರಿಸರ್ವ್
ರಿಸರ್ವ್ ಬ್ಯಾಂಕ್ ಬ್ಯಾಂಕುಗಳ ಬ್ಯಾಂಕ್ ಆಗಿ ಕೆಲಸ ನಿರ್ವಹಿಸುತ್ತದೆ. ಹೇಗೆಂದರೆ ಇದು ವಾಣಿಜ್ಯ ಬ್ಯಾಂಕುಗಳಿಗೆ ಹಣಕಾಸಿನ ತೊಂದರೆ ಉಂಟಾದಾಗ ತನ್ನ ಬಳಿ ಇರುವಂತಹ ನಗದು ಮೀಸಲಿನಿಂದ ಸಹಾಯವನ್ನು ಮಾಡುತ್ತದೆ. ಕೊನೆಯದಾಗಿ ಅಂತಿಮ ಋಣದಾತ ಅಂತ ಹೇಳಿದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕರೆನ್ಸಿಯನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆಯಾಗಿದೆ ಅಂತ ನಿಮಗೆ ಗೊತ್ತು. ಹೆಚ್ಚು ಸಾಲವನ್ನು ಸೃಷ್ಟಿಸುವ ಸಲುವಾಗಿ ವಾಣಿಜ್ಯ ಬ್ಯಾಂಕುಗಳಿಗೆ ಹಣದ ಅವಶ್ಯಕತೆ ಉಂಟಾದಾಗ ಅವು ಅಂತಹ ಹಣಕ್ಕಾಗಿ ಮಾರುಕಟ್ಟೆಗೆ ಅಥವಾ ಕೇಂದ್ರ ಬ್ಯಾಂಕಿಗೆ ಹೋಗಬಹುದು. ಕೇಂದ್ರ ಬ್ಯಾಂಕ್ ವಿವಿಧ ಸಾಧನಗಳ ಮೂಲಕ ಅವುಗಳಿಗೆ ಹಣವನ್ನು ಒದಗಿಸುತ್ತದೆ. ಎಲ್ಲಾ ಸಮಯದಲ್ಲೂ ಬ್ಯಾಂಕುಗಳಿಗೆ ಸಾಲ ನೀಡಲು ಸನ್ನದ್ಧವಾಗಿರುವ ಆರ್ಬಿಐನ ಪಾತ್ರವೂ ಕೂಡ ಕೇಂದ್ರ ಬ್ಯಾಂಕಿನ ಇನ್ನೊಂದು ಪ್ರಮುಖ ಕಾರ್ಯವಾಗಿದೆ. ಹಾಗಾಗಿ ಕೇಂದ್ರ ಬ್ಯಾಂಕ್ ಅನ್ನು ಅಂತಿಮ ಋಣದಾತ ಎಂದು ಕರೆಯುತ್ತೇವೆ. ಈ ಅಧ್ಯಾಯದಲ್ಲಿ 4 ಅಂಕದ 2ನೇ ಬಹುಮುಖ್ಯ ಪ್ರಶ್ನೆ, ಹಣದ ಬೇಡಿಕೆಯ ವ್ಯವಹಾರದ ಉದ್ದೇಶ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶಗಳನ್ನು ವಿವರಿಸಿ ಅಂತ ಕೇಳಿದ್ರೆ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ಹಣದ ಮೊತ್ತವನ್ನು ಹಣದ ಬೇಡಿಕೆ ಎನ್ನುತ್ತೇವೆ. ಹಣದ ಬೇಡಿಕೆಗೆ ಹಲವಾರು ಕಾರಣಗಳಿವೆ. ಅವುಗಳೆಂದರೆ ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆ ಅಂತ ಹೇಳಿದ್ರೆ, ಜನರು ತಮ್ಮ ದಿನನಿತ್ಯದ ಸರಕು ಸೇವೆಗಳ ಕೊಳ್ಳುವ ಮತ್ತು ಮಾರುವ ವ್ಯವಹಾರಗಳಿಗಾಗಿ ಇಟ್ಟುಕೊಳ್ಳುವ ಹಣವನ್ನು ವ್ಯವಹಾರದ ದೃಷ್ಟಿಯಿಂದ ಅಥವಾ ವ್ಯವಹಾರದ ಉದ್ದೇಶದಿಂದ ಹಣದ ಬೇಡಿಕೆ ಎನ್ನುತ್ತೇವೆ. ಹಣವನ್ನು ಇಟ್ಟುಕೊಳ್ಳುವುದರ ಪ್ರಧಾನ ಉದ್ದೇಶವೇ ವ್ಯವಹಾರವನ್ನು ನಿಭಾಯಿಸುವುದು. ಎರಡನೇದು ಸಟ್ಟ ವ್ಯಾಪಾರದ ಉದ್ದೇಶ. ಎರಡು ಉದ್ದೇಶಗಳಲ್ಲಿ ಎರಡನೇದು ಸಟ್ಟ ವ್ಯಾಪಾರದ ಉದ್ದೇಶ, ಆದಾಯ ಮತ್ತು ಲಾಭ ಗಳಿಸುವ ಉದ್ದೇಶದಿಂದ ಜನರು ನಗದು ಹಣ ಹೊಂದಲು ಬಯಸುವುದರಿಂದ ಅದನ್ನು ನಾವು ಅಥವಾ ಅಂತಹ ಬೇಡಿಕೆಯನ್ನು ಸಟ್ಟ ವ್ಯಾಪಾರದ ಬೇಡಿಕೆ ಅಥವಾ ಸಟ್ಟ ವ್ಯಾಪಾರದ ಉದ್ದೇಶ ಎಂದು ಕರೆಯುತ್ತೇವೆ. ವಸ್ತುಗಳ ಬೆಲೆಗಳು ಕಡಿಮೆ ಇದ್ದಾಗ ಕೊಂಡುಕೊಂಡು ಆ ವಸ್ತುವಿನ ಬೆಲೆ ಹೆಚ್ಚಾದ ನಂತರ ಮಾರಾಟ ಮಾಡುವ ಮೂಲಕ ಲಾಭ ಗಳಿಸುವುದಕ್ಕೆ ಸಟ್ಟ ವ್ಯಾಪಾರ ಎಂದು ಕರೆಯುತ್ತೇವೆ ಅಂತ ಬರೀಬೇಕು. ಇದು 4 ಅಂಕದ ಪ್ರಶ್ನೆಗಳನ್ನ ಕೇಳಿದಾಗ, ಹಣದ ಬೇಡಿಕೆಯ ವ್ಯವಹಾರದ ಉದ್ದೇಶ ಯಾವುದು, ವ್ಯವಹಾರ ದೃಷ್ಟಿಯಿಂದ ಹಣದ ಬೇಡಿಕೆ, ಸಟ್ಟ ವ್ಯಾಪಾರದ ಉದ್ದೇಶ, ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆ ಅಂತ ಹೇಳಿದ್ರೆ, ತನ್ನ ಜನರು ತಮ್ಮ ದಿನನಿತ್ಯದ ಸರಕು ಸೇವೆಗಳ ಕೊಳ್ಳುವ ಮಾರುವ ವ್ಯವಹಾರಗಳಿಗಾಗಿ ಇಟ್ಟುಕೊಳ್ಳುವಂತಹ ಹಣ ಆಗಿರುತ್ತೆ. ಸಟ್ಟ ವ್ಯಾಪಾರದ ಉದ್ದೇಶ ಅಂತ ಹೇಳಿದ್ರೆ, ಆದಾಯ ಮತ್ತು ಲಾಭ ಗಳಿಸುವ ಉದ್ದೇಶದಿಂದ ಜನರು ನಗದು ಹಣ ಹೊಂದಿರುವಂತಹ ಒಂದು ಸನ್ನಿವೇಶವನ್ನು ನಾವೇನಂತ ಕರಿತೀವಿ, ಸಟ್ಟ ವ್ಯಾಪಾರದ ಉದ್ದೇಶ ಅಂತ ಕರಿತೀವಿ. ಸೊ ಇದಿಷ್ಟು ಕೂಡ ಹಣ ಮತ್ತು ಬ್ಯಾಂಕಿಂಗ್ ಅಧ್ಯಾಯದಲ್ಲಿ ಬರುವಂತಹ 4 ಅಂಕದ 2 ಬಹುಮುಖ್ಯ ಪ್ರಶ್ನೆ. ಹಾಗಾದ್ರೆ ಇದೇ ಎರಡು ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಹಣದ ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ ವಿವರಿಸಿ ಆಗಿರ್ಬೋದು. ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಹಣದ ಕಾರ್ಯಗಳನ್ನು ವಿವರಿಸಿ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯನ್ನು ವಿವರಿಸಿ. ಇದೆಲ್ಲವೂ ಕೂಡ 6 ಅಂಕಕ್ಕೆ ಪ್ರಶ್ನೆಗಳನ್ನ ಕೊಡುವಾಗ ಉತ್ತರ ಸಹಿತ ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು 6 ಅಂಕಕ್ಕೆ ಬರುವಂಥದ್ದು. ಕೊನೆ ಪಕ್ಷ 4 ಅಂಕಕ್ಕೆ ಬಂದರೂ ಕೂಡ 6 ಅಂಕದಲ್ಲಿ ಹೇಳಿರ್ತೀನಿ, ಅದನ್ನು 4 ಅಂಕಕ್ಕೆ ಕನ್ವರ್ಟ್ ಮಾಡಿ ಬರೀಬಹುದು. ಮೋಸ್ಟ್ ಆಗಿ ಈ ಒಂದು ಅಧ್ಯಾಯದಲ್ಲಿ ಆರ್ಬಿಐನ ಕಾರ್ಯಗಳನ್ನೇ 4 ಅಂಕಕ್ಕೆ ಕೇಳುವಂಥದ್ದು. ಇದನ್ನು ಬಿಟ್ಟರೆ ಹಣದ ಶಾಸನಬದ್ಧ, ಈಗಾಗಲೇ ಹಣದ ಬೇಡಿಕೆಯ ವ್ಯವಹಾರದ ಉದ್ದೇಶ, ಸಟ್ಟ ವ್ಯಾಪಾರದ ಉದ್ದೇಶಗಳನ್ನು ವಿವರಿಸಿ ಅಂತ ಏನು ಕೇಳಿದ್ದೀನಿ, ಆ ಪ್ರಶ್ನೆಯನ್ನು ಕೇಳಬಹುದು. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಅನುಭೋಗ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿಕೊಂಡು ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಈ ಅಧ್ಯಾಯದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಗೊತ್ತಿದೆ ನಿಮಗೆ, ಕೇಳುವಂಥದ್ದು 9 ಪ್ರಶ್ನೆ. ನೀವು ರೆಡಿ ಆಗಬೇಕಾಗಿರೋದು ಕೇವಲ 5 ಪ್ರಶ್ನೆಗೆ ಮಾತ್ರ. ಆದರೆ ಕೆಲವೊಂದು ಎಕ್ಸ್ಟ್ರಾ ಪ್ರಶ್ನೆಗಳು ನಿಮಗೆ ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಅಧ್ಯಾಯದ ಬಹುಮುಖ್ಯ ಪ್ರಶ್ನೆಗಳನ್ನು ಕೊಡ್ತಾ ಇರುವಂಥದ್ದು. ಸೊ ಇನ್ನೂ ಒಂದು ವಿಡಿಯೋವನ್ನು ಮಾಡಿದ್ರೆ ಕೊನೆ ಅಧ್ಯಾಯ ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಇದು ಮತ್ತೆ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ. ಈ ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆ ಬರುವಂಥದ್ದು 6ನೇ ಅಧ್ಯಾಯದಲ್ಲಿ ಮಾತ್ರ. 5ನೇ ಅಧ್ಯಾಯದಲ್ಲಿ ಯಾವುದೇ ರೀತಿಯ 4 ಅಂಕದ ಪ್ರಶ್ನೆ ಕೇಳೋದಿಲ್ಲ. ಹಾಗಾಗಿ ಇನ್ನು 4 ಅಂಕಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋ ಬರುತ್ತೆ. ಓಕೆ ನಮಕ್ಲೆ? ಅದರ ನಂತರ ಒಂದೇ ವಿಡಿಯೋದಲ್ಲಿ ಎಲ್ಲಾ ಅಧ್ಯಾಯದ್ದು, ಇಲ್ಲಿ ಇರುವಂತಹ ನಿಮಗೆ ಇಷ್ಟು ಅಧ್ಯಾಯಗಳಲ್ಲಿ ಬರುವ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಒಂದೇ ವಿಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.